ರಾಜ್ಯ ಜನಪ್ರತಿನಿಧಿಗಳ ಸಿಡಿ ವಿಚಾರ ರಾಜ್ಯವಲ್ಲದೆ ದೇಶದಾದ್ಯಂತ ಸಂಚಲನ ಮೂಡಿಸಿ ದಿನೇ ದಿನೇ ಸಿಡಿ ಸುದ್ದಿ ಸದ್ದು ಮಾಡುತ್ತಲೇ ಇದೆ. ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆಯಾದ ನಂತರ ತಮ್ಮ ಬಳಿ 19 ಜನಪ್ರತಿನಿಧಿಗಳ ಸಿಡಿ ಇದೆ ಅಂತ ಹೇಳಿಕೆ ನೀಡಿದ ರಾಜಶೇಖರ್ ವಿರುದ್ಧ ಮಾನವ ಹಕ್ಕು ಸೇವಾ ಸಮಿತಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಹೌದು, ದಿನೇಶು ಕಲ್ಲಹಳ್ಳಿ ಬಳಿಕ ಕಬನ್ ಪಾರ್ಕ್ ಪೊಲೀಸರಿಂದ ರಾಜಶೇಖರ್ ಮುಲಾಳಿಗೂ ನೋಟಿಸ್ ಜಾರಿಯಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಕಬನ್ ಪಾರ್ಕ್ ಪೊಲೀಸರು ನೋಟಿಸ್ ಜಾರಿ ಮಾಡಿದ ಹಿನ್ನೆಲೆ ನಿನ್ನೆ ವಿಜಯಪುರದಲ್ಲಿ ಇಂದು ವಿಚಾರಣೆಗೆ ಹಾಜರಾಗೋಲ್ಲ ಅಂತ ಮುಲಾಳಿ ಸ್ಪಷ್ಟಪಡಿಸಿದ್ದು, ಇಂದು ರಾಜಶೇಖರ್ ಮುಲಾಳಿ ವಿಚಾರಣೆಗೆ ಗೈರಾಗಿದ್ದಾರೆ.